ನಗರದ ಮಧ್ಯೆ ಹಾದು ಹೋಗಿರುವ 66 ಕೆವಿ ವಿದ್ಯುತ್ ಸಾಮರ್ಥ್ಯದ ಕೇಬಲ್ಗಳನ್ನು ಅಂಡರ್ ಗ್ರೌಂಡ್ ನಲ್ಲಿ ಅಳವಡಿಸಲು ಸಚಿವ ವಿ ಸೋಮಣ್ಣ ಚಾಲನೆ ನೀಡಿದರು. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಸಚಿವರು 5.5 ಕಿಲೋಮೀಟರ್ ಉದ್ದದ ಹೈಟೆನ್ಷನ್ ಲೈನ್ ಅನ್ನು 7.5 ಕಿಲೋಮೀಟರ್ ಭೂಗತ ಕೇಬಲ್ ಆಗಿ ಅಳವಡಿಸಲು ತಾಂತ್ರಿಕವಾಗಿ ಸಿದ್ಧತೆ ಮಾಡಿಕೊಂಡಿದ್ದು ಮುಂದಿನ 3-4 ತಿಂಗಳ ಒಳಗೆ ಪೂರ್ಣಗೊಳಿಸಲಾಗುವುದು. ನಾನು ಒಂದು ತರ ಶನಿ ಇದ್ದ ಹಾಗೆ ಕೆಲಸ ಮುಗಿಯುವವರೆಗೂ ಹೆಗಲು ಏರುತ್ತೇನೆ ಎಂದರು. ತಗೊಳ್ಳೋ ಗಂಟೆ ಅಷ್ಟೇ ನಾನು ಕೆಲಸ ಆದಮೇಲೆ ಇಂಥ ಟೈಮ್ನಲ್ಲಿ ಆಗಬೇಕು. 3 ವರ್ಷ 2 ತಿಂಗಳಾಗಿದೆ ನಮ್ಮ ಸರ್ಕಾರ ಬಂದು. ತಾವು ಬನ್ನಿ ಒಂದು ಸಾರಿ ಗೋವಿಂದರಾಜನಗರದಲ್ಲಿ 10 ವರ್ಷ 15 ವರ್ಷ ಮಾಡೋಕ್ಕಾಗದೇ ಇರೋತಕ್ಕಂಥ ಬಹುತೇಕ ಕೆಲಸಗಳನ್ನು ಮುಗಿಸಿದ್ದೀವಿ. ನಾನು ಇವಾಗ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ನಮ್ಮ ಇಂಟರ್ವ್ಯೂನ ಕರ್ಕೊಂಡು 295 ಬೆಡೆಡ್ ಆಸ್ಪತ್ರೆ ಕೋವಿಡ್ ಇತ್ತು, ಏನೆಲ್ಲ ಇತ್ತು, ಪ್ಲಾಸ್ಟಿಂಗು ಮತ್ತು ಕೆಲವು ಕೆಲಸ ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಮುಗಿತಾ ಇದೆ. ಅಕ್ಟೋಬರ್ ನವಂಬರ್ನಲ್ಲಿ ಆ ಕೆಲಸನ ಅಷ್ಟು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತು ಸರ್ಕಾರಿ ಶಾಲೆಗಳು, ಆಸ್ಪತ್ರೆಗಳು, ಉದ್ಯಾನವನಗಳು, ಬಸ್ ನಿಲ್ದಾಣಗಳು ಎಂತೆಂಥವು ಯಾವ ರೀತಿ ಎಲ್ಲಕ್ಕಿಂತ ಹೆಚ್ಚಾಗಿ ನೈರ್ಮಲ್ಯೀಕರಣ ಸ್ವಚ್ಛತೆ ಇದಕ್ಕೆ ಆದ್ಯತೆ ಕೊಟ್ಟಿದ್ದೀವಿ. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಬಡವರು ಸಾಮಾನ್ಯ ವರ್ಗ ವಾಸ ಮಾಡ್ತಕ್ಕಂಥವ್ರು, ಬುದ್ಧಿಜೀವಿಗಳು ಭಾರಿ ಕಡಿಮೆ. ನಾನು ಆಶಿಸ್ತೇನೆ ಒಬ್ಬ ರಾಜಕಾರಣಿ ಆದವನು ತನ್ನ ಕರ್ತವ್ಯ ನಿರ್ವಹಣೆಯನ್ನು ಮಾಡಿದ್ರೆ ಯಾವ ರೀತಿ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಬೋದು ಅನ್ನೋದಕ್ಕೆ ಗೋವಿಂದರಾಜನಗರ ಕೂಡ ಒಂದು ಉದಾಹರಣೆ ಆಗ್ತದೆ. ಮುಂದೆ ಸುಮಾರು 15 ವರ್ಷಗಳಿಂದ ಮಾಡದಿರುವ ಕೆಲಸಗಳನ್ನು ನಾನು ನನ್ನ ಕ್ಷೇತ್ರದಲ್ಲಿ ಮಾಡಿ ಮುಗಿಸಿದ್ದೇನೆ. ಜನರ ಸುರಕ್ಷತೆ ದೃಷ್ಟಿಯಿಂದ ಅಂಡರ್ ಗ್ರೌಂಡ್ ಕೇಬಲ್ ಅಳವಡಿಕೆ ಕಾರ್ಯ ಮಹತ್ವದಾಗಿದ್ದು ಅನುಕೂಲವಾಗಲಿದೆ ಎಂದು ವಿವರಿಸಿದರು. 7.9 ಕಿಲೋಮೀಟರ್ ದೂರ ನಾವು ಹಾಕ್ತಾ ಇದ್ದೀವಿ. ಅದು ಬೇರೆ ಬೇರೆ ಇವತ್ತು ಮಧ್ಯದಲ್ಲಿ ಹಾಕೊಂಡಾಗ ಇನ್ನೇನಾದ್ರು ಕೇಬಲ್ ಇದಾದರೆ ಫಾಲ್ಟ್ ಆಯ್ತದೆ. ಎಲ್ಲೆಲ್ಲಿ ಮುಖ್ಯ ರಸ್ತೆಗಳಿದೆ ಯಾವತ್ತೂ ಕೂಡ ಓಡಾಡ್ತಕ್ಕಂಥ ಅಂಥ ರಸ್ತೆಗಳಲ್ಲಿ 7-8 ಅಡಿ ಫೀಟ್ ಹೋಗ್ತದೆ. ಆ 8 ಅಡಿಯನ್ನು ಕೂಡ ಮರಳೆಲೆ ತುಂಬತಕ್ಕಂಥ ಕೆಲಸ ಮಾಡಿ ಅಲ್ಲಲ್ಲಿ ಅವರು ಚೇಂಬರ್ಗಳು ಮಾಡ್ಕೊಳ್ತಾರೆ. ಆ ಚೇಂಬರ್ಗಳು ಮುಖ್ಯನ ಅದನ್ನು ಯಾವ ರೀತಿ ಮಾಡಬೇಕು ಅಂತ ತುಂಬ ಟೆಕ್ನಿಕಲ್ ಆಗಿ ಬುದ್ಧಿವಂತರಾಗಿ ಎಲ್ಲವೂ ಕೂಡ ಮಾಡಿದ್ದೀವಿ. ಇದೊಂದು ವಿನೂತನ ಕಾರ್ಯಕ್ರಮ. ಈ ರೀತಿ ಬೆಂಗಳೂರಿನಲ್ಲಿ ಅಲ್ಲೆಲ್ಲಿ ಈ ಥರದ 66 ಕಿಲೋವಾಟ್ಸ್ ಇದೆ ಅದೆಲ್ಲವೂ ಕೂಡ ತೆಗಿಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ತೀರ್ಮಾನ. ಆ ಕೆಲಸಕ್ಕೆ ಇವತ್ತು ನಾನು ಮತ್ತು MP ಅವರು ನಮ್ಮ ಹಿರಿಯ ಸಹೋದರಾದ ಸೋಮಶೇಖರ್ ಚಾಲನೆ ಕೊಟ್ಟಿದ್ದೆ. ಸಂಸದ ತೇಜಸ್ವಿ ಸೂರ್ಯ, ಡಾಕ್ಟರ್ ಸಿ ಸೋಮಶೇಖರ್, ಮಾಜಿ ಕಾರ್ಪೊರೇಟರ್ ಶಿಲ್ಪಾ ಶ್ರೀಧರ್, ಗಂಗಾ ಭೈರಯ್ಯ, ವಿಶ್ವನಾಥ್ ಗೌಡ, ಡಾಕ್ಟರ್ ರಾಜು ಮುಂತಾದ ಗಣ್ಯರು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಬ್ ಎಡಿಟರ್ BG, ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.